ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಶಿವಕುಮಾರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೇಮ ಸಂಬಂಧಗಳಿಗೆ ಗ್ರಹಗತಿಗಳು ಕಾರಣವಾಗತ್ತಾ ಇನ್ನು ಜಾತಕದಿಂದ ಪ್ರೇಮ ವಿವಾಹದ ಬಗ್ಗೆ ನಾವು ತಿಳ್ಕೊಳ್ಳಬಹುದಾ ಹೀಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಪ್ರತ್ಯಂಗಿರಾದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಇದ್ದಾರೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆಕಾಶಾತ್ ತೋಯಂ ಯಥಗಚ್ಛತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಮೊದಲನೇದಾಗಿ ಪ್ರೇಮ ವಿವಾಹಗಳಿಗೆ ನಮ್ಮ ಗ್ರಹಗತಿಗಳು ಕೂಡ ಕಾರಣವಾಗತ್ತಾ ಕಾರಣವಾಗೋದಾದರೆ ಹೇಗೆ ಅಂತ ನೋಡಿ ಸಾಮಾನ್ಯವಾಗಿ ರಾಹು ಮತ್ತು ಅದರ ಜೊತೆಗೆ ಈ ಬುಧ ಚಂದ್ರನ ಕಾಂಬಿನೇಷನ್ಸ್ ಆಗ್ಬೋದು ರಾಹು ಶುಕ್ರರ ಕಾಂಬಿನೇಷನ್ಸ್ ಆಗ್ಬೋದು ಸಾಮಾನ್ಯವಾಗಿ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳು ಪ್ರಚೋದನೆಯನ್ನು ಕೊಡುವಂಥ ಗ್ರಹಗಳು ಅನ್ನುವಂಥದ್ದನ್ನು ಈ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡುವಾಗ ತಿಳಿಸ್ಕೊಟ್ಟಿದ್ದೀನಿ ಸೊ ಅದರಲ್ಲಿ ಪ್ರಮುಖವಾಗಿರುವಂಥ ವಿಚಾರ ಏನಪ್ಪಾ ಅಂತ ಹೇಳ್ತಾರೆ ಇವತ್ತು ಎಷ್ಟೋ ಜನ ಇಷ್ಟಪಟ್ಟಿರ್ತಾರೆ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಮದುವೆ ವಿಚಾರವರೆಗೂ ಹೋಗಿ ಮುರಿದು ಬೀಳುವಂಥದ್ದು ನಾವು ನೋಡ್ತಾ ಇದ್ವಿ ಇನ್ನು ಕೆಲವರು ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೂ ಮದುವೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇನ್ನು ಮನೆಯಲ್ಲೆಲ್ಲ ಒಪ್ಕೊಂಡಿದ್ರು ಈಗ ಮಗಳು ಇಷ್ಟಪಟ್ಟಿದ್ದಾರೆ ಅಥವಾ ಮಗ ಇಷ್ಟಪಟ್ಟಿದ್ದಾನೆ ಯಾರನ್ನೋ ಸೊ ಆ ಈ ಮಗನಿಗೋಸ್ಕರ ಆದ್ರೂ ಮದುವೆ ಮಾಡೋಣ ಅನ್ನುವಂಥದ್ದು ಅವರು ಮನವರಿಕೆ ಮಾಡಿಕೊಂಡು ಮದುವೆಗೆ ಹೋಗಿರ್ತಾರೆ ಮಾಡೋಣ ಅಂತ ಆದರೆ ಇವರೇ ಇಬ್ಬರ ನಡುವೆ ಬಾಂಧವ್ಯತೆ ಕೆಟ್ಟು ಅಲ್ಲಿ ಮುರಿದು ಹೋಗುವಂಥ ಪರಿಸ್ಥಿತಿ ಇರುತ್ತೆ ಆದರೆ ಇಲ್ಲಿ ಇಷ್ಟಪಟ್ಟಿರ್ತಾರೆ ಮದುವೆವರೆಗೂ ಆಗೋದಿಲ್ಲ ಬರೋದು ಇಲ್ಲ ಕೆಲವು ಮದುವೆವರೆಗೂ ಬಂದು ಮದುವೆ ಮಂಟಪದಲ್ಲಿ ಮುರಿದು ಹೋಗುವಂಥ ಪರಿಸ್ಥಿತಿನೂ ನಾವು ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಪ್ರಮುಖವಾಗಿ ಕಾರಣಗಳಂತ ನಾವು ನೋಡಿದಾಗ ಈ ರಾಹು ಯಾವಾಗಲೂ ಅಷ್ಟೇ ದಶಾಕಾಲದಲ್ಲಿ ನೂರಕ್ಕೆ ಐವತ್ತು ಭಾಗದಷ್ಟು ಶೇಕಡ ಈ ಮದುವೆ ವಿಚಾರಕ್ಕೆ ಪ್ರೇಮ ವಿವಾಹಕ್ಕೆ ಒಳಗಾಗುವ ಸಾಧ್ಯತೆಗಳು ಇರುತ್ತೆ ಆದರೆ ಅದೇ ರಾಹು ದಶೆ ಮುಗಿಯುವಂಥ ಸಂದರ್ಭದಲ್ಲಿ ಈ ಗುರುಮಹಾದೆಶೆ ಪ್ರಾರಂಭಕ್ಕಂಥದಲ್ಲಿ ಈ ಪ್ರೇಮ ವಿವಾಹ ಮುರಿದು ಬೀಳುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಆಗಿಯೇ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ರಾಹು ನೀಚನಾಗಿರುವಂಥದ್ದಾಗಲಿ ಅಥವಾ ಗುರುಗ್ರಹ ನೀಚ ಸ್ಥಾನದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಧ್ಯಕಾಲ ಸಂಧಿಕಾಲದಲ್ಲಿ ಅವರೇ ಇಬ್ಬರ ನಡುವೆ ಬಾಂಧವ್ಯತೆ ಇಲ್ಲದಿರ ಹೋಗುವಂಥ ಸಾಧ್ಯತೆ ಇರುತ್ತೆ ಇದರಿಂದನೂ ಮದುವೆ ಆಗದಿರ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಅದರ ಜೊತೆಗೆ ಈ ರಾಹು ಕುಜನ ಕಾಂಬಿನೇಷನ್ಸ್ ನಾವು ನೋಡೋಕೆ ಹೋದರೆ ಸಪ್ತಮ ಸ್ಥಾನದಲ್ಲಿ ಏನಾದರೂ ರಾಹು ಕುಜ ಈ ಕುಜ ಮತ್ತು ರಾಹು ಕಾಂಬಿನೇಷನ್ಸ್ ಇರುವಂಥದ್ದಾಗಲಿ ಅಥವಾ ಈ ಶುಕ್ರನ ಜೊತೆ ರಾಹು ಮತ್ತು ಶುಕ್ರ ರಾಹು ಇಬ್ಬರು ಕಾಂಬಿನೇಷನ್ಸ್ ಇರುವಂಥದ್ದಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಒಂದು ಗ್ರಹ ಎರಡೂ ಅಗತ್ಯ ಇಲ್ಲ ಒಂದು ಗ್ರಹ ನೀಚ ಆಗಿದ್ರೆ ಅಥವಾ ಪಾಪಗ್ರಹಗಳ ದೃಷ್ಟಿಗೆ ಒಳಗಾಗಿದ್ದರೆ ಅಂಥ ಸಂದರ್ಭದಲ್ಲಿನೂ ಮದುವೆವರೆಗೂ ಬರುತ್ತೆ ಮದುವೆ ಆಗೋದಿಲ್ಲ ಸೊ ಈ ಥರ ಘಟನೆಗಳು ಭಾಳಷ್ಟು ಕುಟುಂಬಗಳಲ್ಲಿ ನಡೆದಿರುವಂಥದ್ದು ಇದೆ ಕೆಲವರಿಗೆ ನಂತರ ಮದುವೆ ಆಗಿದೆ ಬೇರೆ ಆದರೆ ಕೆಲವರಿಗೆ ಮದುವೆ ಆಗ್ದಿರ ಅದೇ ಆಲೋಚನೆ ಬೇಸರದಿಂದಲೇ ಇರುವಂಥವರು ನಾವು ನೋಡ್ತಾ ಇದ್ದೀವಿ ಕಾರಣ ಈ ಗ್ರಹಗಳ ಫಲದಿಂದ ಈ ರೀತಿ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ ಕೆಲವೊಂದು ಈ ಗೋಚಾರ ಫಲ ಅಂತ ನಾವು ನೋಡಿದಾಗ ಈ ಗೋಚಾರ ಫಲ ಅಂದರೆ ಗ್ರಹಗಳ ಬದಲಾವಣೆ ರವಿ ಒಂದು ತಿಂಗಳಿಗೊಂದು ಸತಿ ಬದಲಾವಣೆ ಒಂದು ನಾವು ನೋಡ್ತಾ ಇದ್ದೀವಿ ಗುರು ಒಂದು ವರ್ಷಕ್ಕೊಂದು ಸತಿ ಬದಲಾವಣೆ ಆಗುವಂಥದ್ದು ನಾವು ನೋಡ್ತೀವಿ ಶನಿ ಎರಡೂವರೆ ವರ್ಷಕ್ಕೆ ಈಗಾಗಲೇ ಬದಲಾವಣೆ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಇದರಲ್ಲಿ ಏನು ಪ್ರಭಾವ ಬೀಳುತ್ತೆ ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ಗುರು ಚೆನ್ನಾಗಿದ್ದರೆ ಜಾತಕದಲ್ಲಿ ಗುರುಬಲ ಬಂದಾಗ ಆಟೋಮೆಟಿಕ್ಕಾಗಿ ಇಷ್ಟಪಟ್ಟಿದ್ದು ಮದುವೆ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಗೋಚಾರದಲ್ಲಿ ಗುರು ಏನಾದರೂ ಜಾತಕದಲ್ಲಿ ಕೆಟ್ಟಿದ್ದು ಗುರುಬಲ ಬಂದರೂ ಅಥವಾ ಗುರುಬಲ ಹೋಗ್ತಾ ಇದೆ ಅಂತ ಹೇಳಿದ್ರೇನು ಅಂಥ ಸಂದರ್ಭದಲ್ಲೇನು ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೆ ಜಾತಕದ ಫಲ ಹೇಗಿರುತ್ತೆ ಅನ್ನುವಂಥದ್ದು ನಂತರ ಈ ಕೆಲವೊಂದು ಗ್ರಹ ಮೈತ್ರಕೂಟ ಅಂತ ಹೇಳ್ತೀವಿ ಈ ಸಾಮಾನ್ಯವಾಗಿ ಕೆಲವೊಂದು ಇಷ್ಟಪಟ್ಟಿರ್ತಾರೆ ಇವತ್ತು ಎಷ್ಟೋ ಜನ ನೋಡಿ ಇಷ್ಟಪಟ್ಟು ಮದುವೆ ಆಗಿರ್ತಾರೆ ಯಾವಾಗ ನೋಡಿದ್ರೇ ಕಿತ್ತಾಡ್ತಾ ಇರ್ತಾರೆ ಇದೇನಪ್ಪ ಇದು ಅವರೇ ಇಷ್ಟಪಟ್ಟು ಮದುವೆ ಆಗಿರುವಂಥದ್ದು ಆದರೆ ಇವರಿಬ್ಬರ ನಡುವೆ ಬಾಂಧವ್ಯತೆ ಇಲ್ಲ ಸೊ ಈ ಥರ ಸಮಸ್ಯೆಗಳು ಇವತ್ತಿನ ಮಟ್ಟಿಗೆ ನೋಡ್ತಾ ಇದ್ದೀವಿ ಒಂದು ಐದಾರು ವರ್ಷದ ಹಿಂದೆ ಮದುವೆ ಆಗಿರ್ತಾರೆ ಐದಾರು ವರ್ಷದ ಹಿಂದೆಯೇ ಇಷ್ಟಪಟ್ಟು ಅದರಿಂದ ಒಂದು ನಾಲ್ಕೈದು ವರ್ಷ ಇಷ್ಟಪಟ್ಟಿರ್ತಾರೆ ಆನಂತರ ಮದುವೆ ಆದಮೇಲೆ ಯಾಕೆ ಇವರಿಬ್ಬರ ನಡುವೆ ಕಲಹಗಳು ಬರುತ್ತೆ ಅಂತ ನಾವು ಹೋದ್ರೆ ಈ ಗ್ರಹ ಮೈತ್ರಕೂಟ ಅನ್ನುವಂಥದ್ದು ಪ್ರಮುಖ ಕೆಲಸ ಮಾಡುವಂಥದ್ದಿದೆ ಏನು ಗ್ರಹ ಮೈತ್ರಕೂಟ ಅಂತ ಹೇಳಿದ್ರೆ ರಾಶಿ ಹೊಂದಾಣಿಕೆ ಈಗ ಸಾಮಾನ್ಯವಾಗಿ ಮೇಷರಾಶಿ ಮೇ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಓದು ಹೆಂಡತಿ ಜಾತಕ ಆಗಿರುತ್ತೆ ಗಂಡನ ಜಾತಕ ಬಂದು ಶ್ರವಣ ಮಕರ ರಾಶಿ ಆಗಿರುತ್ತೆ ಎಲ್ಲಿ ಒಂದಾಣಿಕೆ ಆಗುತ್ತೆ ಅಕಸ್ಮಾತ್ ಮೃಗಶಿರ ಮೃಗಶರ ನಕ್ಷತ್ರ ಋಷಭ ರಾಶಿ ಆಗಿದ್ದು ಮಗ ನಕ್ಷತ್ರ ಸಿಂಹ ರಾಶಿ ಆಗಿದ್ರೇನು ಅದನ್ನೂ ಹೊಂದಾಣಿಕೆ ಆಗೋದಿಲ್ಲ ಸೊ ಈ ತರ ಏನಾದರೂ ಜಾತಕಗಳ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಪ್ರೇಮ ವಿವಾಹ ಆದ್ರೂ ಸುಖವಾಗಿರೋದಿಲ್ಲ ಕೆಲವೊಂದು ಜಾತಕಗಳಲ್ಲಿ ಗ್ರಹಗಳು ನೀಚ ಸ್ಥಾನದಲ್ಲಿದ್ರೆ ರಾಹು ಅಥವಾ ಶುಕ್ರ ಬುಧ ಕುಜಾ ಈ ತರ ಇದ್ರೆ ಪ್ರೇಮ ವಿವಾಹ ಮುರಿದು ಬೀಳುವಂತ ಸಾಧ್ಯತೆ ಜಾಸ್ತಿ ಇರುತ್ತಮ್ಮ ಓಕೆ ಗುರುಜಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಈ ಬಗ್ಗೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಗಾಯತ್ರಿ ಅಂತ ಹೇಳಿ ರಾಣಿಬೆನ್ನೂರಿನಿಂದ ನಮಸ್ತೆಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತು

ನಮಸ್ತೆ ಬುಧವಾರ ಉತ್ತರ ನಕ್ಷತ್ರ ಮಕರ ರಾಶಿಯಲ್ಲಿ ಜನನ ಆಗಿರುವಂತಹ ಈಗಾಗಲೇ ಸಾತ್ ಅಂತ ನಡೀತಾ ಇದೆ ಈ ಇಪ್ಪತ್ತೆಂಟನೇ ತಾರೀಕಿಗೆ ಏನಾಗಿದೆ ಅಂದ್ರೆ ಶನಿ ಬದಲಾವಣೆ ಮಕರ ರಾಶಿಯಿಂದ ಕುಂಭರಾಶಿಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅನುಕೂಲ ಆಗುವಂತ ಸಾಧ್ಯತೆ ಇದೆಮ್ಮ ಹುಡುಗನಿಗೆ ಅದೇ ಗುರುಜಿ ಮುಂದೆ ಒಂದ್ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಹಳ ಇದೆ ಗುರೂಜಿ ಅದಕ್ಕೆ ಅವರು ಕಂಪ್ನಿಯಿಂದ ಫಾರಿನ್ಗೆ ಏನೋ ಕಂಪ್ನಿಯಿಂದ ಹೋಗಬೇಕು ಅಂತ ಇದ್ ಗುರುಜಿ ಅದೇ ಮುಂದೆ ಏನರ ಒಂದ್ ಒಳ್ಳೇದಾಗುತ್ತೆ ಹೆಂಗೆ ಏನೋ ಅಂತ ಸ್ವಲ್ಪ ಕೇಳಬೇಕಾಗಿತ್ತು ಗುರುಜಿ ಖಂಡಿತಮ್ಮ ಹುಡುಗು ಹುಡುಗನಿಗೆ ಜಾತಕದಲ್ಲೇ ಇದೆಯಮ್ಮ ವಿದೇಶದಲ್ಲಿ ಕೆಲಸ ಮಾಡುವಂತದ್ದು ಹೋದ್ರೇನು ಇಂಪ್ರೂವ್ಮೆಂಟ್ ಇದೆ ಏನು ತೊಂದ್ರೇನು ಇಲ್ಲ ಹಾಗಾಗಿ ಸ್ಥಾನ ಬದಲಾವಣೆ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಗೋಚಾರದಲ್ಲಿ ಹೇಗಿದೆಯೋ ಆತ ಕೆಲಸದಲ್ಲೇನೂ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ ನಾನು ಈ ಹಿಂದೆ ಮಕರ ರಾಶಿ ವಿಚಾರದಲ್ಲಿ ಬಂದಾಗೂ ಹೇಳ್ತಾ ಇದೆ ನೋಡಿ ಮಕರ ರಾಶಿಯವರು ಸ್ವಲ್ಪ ಕಷ್ಟ ಜೀವಿಗಳು ಹೆಚ್ಚಿನ ಮಟ್ಟಿಗೆ ಸಾಲ ಋಣಬಾಧೆ ಜಾಸ್ತಿ ಸಿಕ್ಕಾಕೊತಾರೆ ಯಾಕೆ ಅಂತ ಹೇಳಿದ್ರೆ ಸೈಂಟಿಫಿಕ್ಕಾಗಿ ನಾವು ನೋಡ್ತೀವಿ ನೋಡಿ ಎಲ್ಲ ಮಕರ ರಾಶಿಯವರಿಗೂ ಹಾಗೆ ಅಂತ ಹೇಳಲ್ಲ ನೂರಕ್ಕೆ ಶೇಕಡ ಎಂಬತ್ತೈದು ಭಾಗ ಶೇಕಡ ಈ ಮಕರ ರಾಶಿಯವರು ಬೇಗ ಅಯ್ಯೋ ಅನ್ನುವಂಥ ಗುಣ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಡುತ್ತೆ ಅದಕ್ಕೆ ನಾನು ಈ ಅದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ನೋಡಿ ಮಹಾವಿಷ್ಣು ನಕ್ಷತ್ರ ಅಂತ ನಾವು ತೆಗೆದುಕೊಂಡಾಗ ಈಗ ಶಿವನಕ್ಷತ್ರ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರ ಈ ಥರ ಒಂದೊಂದು ನಕ್ಷತ್ರದ ಒಂದೊಂದು ಫಲ ಇರುತ್ತೆ ಈ ಶ್ರವಣ ನಕ್ಷತ್ರ ಮಕರ ರಾಶಿಗೆ ಬರುತ್ತೆ ಈಗ ಮಗಂದೇನು ಶ್ರವಣ ನಕ್ಷತ್ರ ಅಲ್ಲ ಆದರೆ ಮಕರ ರಾಶಿಗೆ ಬರೋದ್ರಿಂದ ಶ್ರವಣ ನಕ್ಷತ್ರ ಮಹಾವಿಷ್ಣು ನಕ್ಷತ್ರ ಇವತ್ತಿನ ಮಟ್ಟಿಗೆ ಕಲಿಯುಗ ಅಂತ್ಯ ಆಗೋವರೆಗೂ ಸಹ ಸಾಲಗಾರನಾಗಿರ್ತಾನೆ ಹೊರತು ಕುಬೇರನ ಹತ್ರ ಇನ್ನು ತೀರಿಸ್ತಾನೆ ಇರ್ತಾನೆ ಬಡ್ಡಿ ಕಟ್ತಾನೆ ಇರ್ತಾನೆ ಮಹಾವಿಷ್ಣು ನಾವು ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ನಾವು ನೋಡಿದಾಗ ಸೊ ಈ ನಡೆ ಈ ಕೆಲವೊಂದು ಬಂದಿರುವಂಥ ಮಾಹಿತಿ ಸೊ ಆ ಇಂಥ ಸಂದರ್ಭದಲ್ಲಿ ಈ ಮಕರ ರಾಶಿಯವರು ಬೇಗ ಸಾಲ ಋಣ ಸಿಕ್ಕಾಕೊತಾರೆ ಆದರೆ ಪ್ರಸ್ತುತ ಈ ಹುಡುಗನ ಜಾತಕದಲ್ಲಿ ಧನಸ್ಥಾನಾಧಿಪತಿ ಧನಕಾರಕ ಯಾರು ಗುರು ಆಗಿರ್ತಾನೆ ಧನಾಧಿಪತಿ ಶುಕ್ರ ಧನಕಾರಕ ಧನಾಧಿಪತಿ ಈ ಎರಡೂ ಸಹ ಒಂದೇ ಮನೆಯಲ್ಲಿ ಇರುವುದರಿಂದ ವಿದೇಶದಲ್ಲಿ ಹೋಗಿ ದುಡಿದರೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಮತ್ತೆ ಸಾಲನೂ ಬೇಗ ಹರಿಯುವಂತ ಸಾಧ್ಯತೆ ಇರುತ್ತೆ ಹನುಮಂತನ ಆರಾಧನೆ ಮಾಡ್ಕೊಳ್ಳಕ್ಕೆ ಹೇಳಿ ಒಳ್ಳೇದಾಗುತ್ತಮ್ಮ ಧನ್ಯವಾದಗಳು ಕರೆಯನ್ನು ಮಾಡಿದಕ್ಕಾಗಿ ಗುರುಜಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಭಾಗ್ಯ ಅಂತ ಹೇಳಿ ಜಾಲಹಳ್ಳಿಯಿಂದ ನಮಸ್ತೆಮ್ಮ ಮಾ ನಮಸ್ಕಾರ ಮೇಡಮ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಅವರ ಜನ್ಮ ದಿನಾಂಕವನ್ನ ತಿಳಿಸಿ ಮಾ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಎರಡು ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೆರಡು ಸಾಯಂಕಾಲ ಹತ್ತು ನಿಮಿಷ ಆರು ಗಂಟೆ ಹತ್ತು ನಿಮಿಷ ಸಾಯಂಕಾಲ ಆರು ಗಂಟೆ ಹತ್ತು ನಿಮಿಷ ಏನ್ ಪ್ರಶ್ನೆಯನ್ನ ಕೇಳಬೇಕಿತ್ತಮ್ಮ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಇದಾರೆ ಮಾತನಾಡಿ ನಮಸ್ತೆ ಅಮ್ಮ ನಮಸ್ಕಾರ ಸರ್ ಮದ್ವೆಗ್ ನೋಡ್ತಾ ಇದ್ದೀರಾ ನೋಡ್ತಾ ಇದೀವಿ ಅವನು ಹುಟ್ಟಿರುವಂತ ಸೋಮವಾರ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿರುವಂತದ್ದು ಎರಡುಗನಿ ಜಾತಕದಲ್ಲಿ ಸಾಮಾನ್ಯವಾಗಿ ಸಪ್ತಮ ಸ್ಥಾನ ಅಂತ ಹೇಳ್ತೇವೆ ಅಂದ್ರೆ ಲಗ್ನ ಬಂದು ಜಾತಕದಲ್ಲಿ ಸಿಂಹ ಲಗ್ನದಲ್ಲಿ ಹುಟ್ಟಿರುವಂಥದ್ದು ಸಪ್ತಮ ಸ್ಥಾನ ಅಂತ ಬಂದಾಗ ಏಳನೇ ಮನೆ ಕುಂಭರಾಶಿ ಆಗಿರುತ್ತೆ ಈ ಸಾಮಾನ್ಯವಾಗಿ ಈ ಏಳನೇ ಮನೆಯಲ್ಲಿ ಏನಾದರೂ ಶನಿ ಇರುವುದಾಗಲಿ ಅಥವಾ ಸಪ್ತಮಾಧಿಪತಿ ಶನಿ ಗ್ರಹ ಆಗಿದ್ದರೆ ವಿವಾಹದ ವಿಚಾರದಲ್ಲಿ ಬಹಳ ವಿಳಂಬವಾಗುತ್ತೆ ಯಾವುದೊಂದು ಸರಿಯಾಗಿರುವಂಥ ಸಂಬಂಧ ಸಿಗೋಲ್ಲ ಸಿಕ್ಕಿದ್ರೇ ಅದು ಹೆಸರುಬಲಗಳು ಜಾತಕಗಳು ಹೊಂದಾಣಿಕೆನೋ ಈ ಥರನೇ ಸಮಸ್ಯೆಗಳು ಸರಿ ಇಲ್ದಿರೋ ಹಾಗೂ ಅಂಥ ಪರಿಸ್ಥಿತಿ ಇರುತ್ತೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಲಗ್ನಾಧಿಪತಿ ಯಾರು ಸಿಂಹ ಲಗ್ನ ಸಿಂಹ ಲಗ್ನಾಧಿಪತಿ ಬಂದು ಸೂರ್ಯ ಭಗವಾನ್ ಸೂರ್ಯನಾರಾಯಣ ಆಗಿರ್ತಾನೆ ಯಾವಾಗ ಸೂರ್ಯ ಕುಂಭರಾಶಿಯಲ್ಲಿ ಇರ್ತಾನೋ ಇನ್ನಷ್ಟು ಲೇಟ್ ಆಗುತ್ತೆ ಹಿರಿಯರ ಅನುಗ್ರಹ ಇರೋದಿಲ್ಲ ಅಂತ ಹೇಳುತ್ತೆ ಮತ್ತು ಏನಾದರೂ ಸರ್ಪದೋಷ ಇದೆಯಾ ಅಂತ ನಾವು ನೋಡಿದಾಗ ನೋಡಿದ್ರೆ ಈ ಹುಡುಗನಿಗೂ ಕೇತುಗಳು ನೀಚ ಸ್ಥಾನದಲ್ಲಿದ್ದು ಪಂಚಮದಲ್ಲಿ ರಾಹು ಇದ್ದು ಗುರು ಲಗ್ನದಲ್ಲಿದ್ದಾನೆ ಸೊ ಈ ಥರ ಕಾಂಬಿನೇಷನ್ಸ್ ಇದೆ ಇದನ್ನು ನಾವು ಪದ್ಮ ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೀವಿ ಒಂದು ಪದ್ಮ ಅಲ್ಪಕಾಲ ಸರ್ಪದೋಷ ಹಿರಿಯರ ಅನುಗ್ರಹ ಇಲ್ಲದ ಕಾರಣಕ್ಕೆ ಮತ್ತೆ ಸಪ್ತಮಾಧಿಪತಿ ಶನಿಗ್ರಹ ಆಗಿರುವುದರಿಂದ ವಿವಾಹದ ವಿಚಾರದಲ್ಲಿ ಇನ್ನೂ ಒಂದು ಎರಡು ಮೂರು ವರ್ಷದ ಮುಂದಕ್ಕೆ ಹೋಗುವಂಥ ಪರಿಸ್ಥಿತಿ ಆಗಿಬಿಡುತ್ತೆ ಅದಕ್ಕೆ ಹಾಗಾಗಬಾರ್ದು ಅಂತೇಳಿ ಎರಡು ಕೆಲಸವನ್ನು ಮಾಡಿ ಪ್ರತಿ ತಿಂಗಳಲ್ಲಿ ಪ್ರತಿ ಶುಕ್ಲ ಪಕ್ಷ ಷಷ್ಠಿ ತಿಥಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ರವನ್ನು ಮನೆಯಲ್ಲೇ ಪಠಿಸುವಂಥದ್ದು ಮಾಡ್ಕೋಬೇಕು ಅಮಾವಾಸ್ಯ ದಿವಸ ಹಿರಿಯರನ್ನು ನೆನೆಸಿ ಗೋಧಿ ಎಳ್ಳು ದಾನ ಮಾಡುವಂಥದ್ದು ಇದನ್ನು ಇಟ್ಕೊಂಡ್ರೆ ಖಂಡಿತ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಸಪ್ತಮ ಸ್ಥಾನದಲ್ಲಿ ಶ ರವಿ ಇರುವಂಥದ್ದಾಗಿರೋದ್ರಿಂದ ಮದುವೆ ವಿಚಾರದಲ್ಲಿ ಸುಖವಾಗಿರುವಂಥದ್ದು ಕಡಿಮೆ ಇರುತ್ತೆ ಅದಕ್ಕೆ ನೀವು ಕಂಪಲ್ಸರಿ ಕೆಲವೊಂದು ಅವಾಯ್ಡ್ ಮಾಡಬೇಕಾಗಿರುವಂಥ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ ಈ ಹುಡುಗನಿಗೆ ಕರ್ಕಾಟಕ ಸಿಂಹರಾಶಿ ಮೇಷ ಋಷಿಕ ಈ ನಾಲ್ಕು ರಾಶಿಯವರು ಮದುವೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಕರ್ಕಾಟಕ ಸಿಂಹ ಧನಸ್ಸು ಮತ್ತೆ ಅದರ ಜೊತೆಗೆ ಮೇಷ ಮತ್ತೆ ವೃಶ್ಚಿಕ ಧನಸ್ಸು ಆಗಿ ಬರುತ್ತೆ ಮೇಷ ಮತ್ತೆ ವೃಶ್ಚಿಕ ರಾಶಿ ಇದನ್ನು ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೆ ಸಿಂಹ ಏನಾದರೂ ಮದುವೆ ಮಾಡಿದ್ರು ಕೋರ್ಟ್ ಕಚೇರಿವರೆಗೂ ಹೋಗ್ಬಿಡುತ್ತೆ ಆದಷ್ಟು ಇದನ್ನು ಬಿಟ್ಟು ಉಳಿದಂತಹ ರಾಶಿಗಳು ಜಾತಕಗಳನ್ನು ಪರಿಶೀಲನೆ ಮಾಡಿ ಮಾಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಮಾ ಕರಿಯನ್ನು ಮಾಡಿದಕ್ಕಾಗಿ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕಬ್ರೇಕಾತ್ಮ